ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 4 ಪುಟ 104. ಪವಿತ್ರಾತ್ಮವನ್ನು ಮತ್ತು ಬಹಳಷ್ಟು ಭರವಸೆಗಳನ್ನು ತರುವಂಥದ್ದಾಗಿದೆ. ಇದಕ್ಕೆ ಬದಲಾಗಿ ಅವರುಗಳು ಸಹ ಕರ್ತನ ವಾಕ್ಯಕ್ಕೆ ಎಷ್ಟೋ ಬೆಲೆ ತೆತ್ತಾದರೂ ಧ್ವನಿ ಹೊರಪಡಿಸಲು ಸಿದ್ಧರಾಗುತ್ತಾರೆ. ಈ ನೂತನ ಸೃಷ್ಟಿಗೆ ಆಯ್ಕೆಯಾದವರ ಬಗ್ಗೆ ಕೊಲೊಸ್ಸೆಯವರಿಗೆ ಅಪೋಸ್ತಲನ್ನು ಬರೆಯುವುದೇನೆಂದರೆ, ಇಂಥವರು ಹಳೆಯ ಸ್ವಭಾವವನ್ನು ಅದರ ಕೃತ್ಯವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳಬೇಕು. ಇದು ಆಯ್ಕೆಗೊಂಡ ಸದಸ್ಯರನ್ನು ಅವರ ರಾಷ್ಟ್ರೀಯತೆ ಮತ್ತು ವರ್ಗಕ್ಕೆ ಅನುಸಾರವಾಗಿ ಗುರುತಿಸಿದ ಎಲ್ಲರನ್ನು ಕ್ರಿಸ್ತನಲ್ಲಿ ಗುರುತಿಸುತ್ತದೆ ಮತ್ತು ಅವರನ್ನು ಮಾತ್ರವೇ ನೂತನ ಸೃಷ್ಟಿಗೆ ಆಯ್ಕೆಗೊಂಡವರೆಂದು ಪರಿಗಣಿಸುತ್ತದೆ. ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು ಆಗಿರುವುದರಿಂದ ಕನಿಕರ, ದಯೆ, ದೀನ ಸ್ವಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸದೆ ಒಬ್ಬರನ್ನೊಬ್ಬರು ಸೈರಿಸಿಕೊಂಡು ಕ್ಷಮಿಸಿರಿ. ಕರ್ತನು ನಿಮ್ಮನ್ನು ಕ್ಷಮಿಸಿದಂತೆಯೇ ನೀವು ಕ್ಷಮಿಸಿರಿ. ಇದೆಲ್ಲದರ ಮೇಲೆ ಪ್ರೀತಿಯನ್ನು ಧರಿಸಿಕೊಳ್ಳಿರಿ. ಅದು ಸಮಸ್ತವನ್ನು ಸಂಪೂರ್ಣ ಮಾಡುವ ಬಂಧವಾಗಿದೆ. ಕೊಲೊಸ್ಸೆ 3:12-14 ಎಂದು ಆತನು ಹೇಳುತ್ತಾನೆ. ನಮ್ಮ ಕರ್ತನು ಆಯ್ದ ಸಭೆಯ ಬಗ್ಗೆ ವಿವಿಧ ಪರೀಕ್ಷೆಗಳು ಮತ್ತು ಶೋಧನೆಗಳು ಅವರಿಗೆ ಬರಲೇಬೇಕು ಮತ್ತು ಅವುಗಳು ಸುವಾರ್ಥ ಯುಗದ ಅಂತ್ಯದಲ್ಲಿ ಹೆಚ್ಚಾಗುತ್ತದೆ. ಸುಳ್ಳು ಕ್ರೈಸ್ತರು, ಸುಳ್ಳು ಪ್ರವಾದಿಗಳು ಎದ್ದು ಸಾಧ್ಯವಾದರೆ ದೇವರಾದುಕೊಂಡವರನ್ನು ಸಹ ಮೋಸಗೊಳಿಸುವುದಕ್ಕೋಸ್ಕರ ದೊಡ್ಡ ದೊಡ್ಡ ಸೂಚಕ ಕಾರ್ಯಗಳನ್ನು, ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸುವರು. ಮತ್ತಾಯ 24:24 ಎಂದು ಒಟ್ಟಾರೆಯಾಗಿ ಹೇಳುವವನಾಗಿದ್ದಾನೆ. 4ನೇ ಗ್ರಂಥಶ್ರೇಣಿಯ 12ನೇ ಅಧ್ಯಾಯ. ಇದರಲ್ಲಿ ಒಂದು ರೀತಿಯ ಪ್ರೋತ್ಸಾಹ ಉಂಟು. ವಾಸ್ತವಿಕವಾಗಿ ಆಯ್ಕೆಯಾದವರು ಸಹ ಈ ಕೆಟ್ಟ ಕಾಲದಲ್ಲಿ ಬರುವ ವಿರೋಧಿಯ ಮಾರ್ಮಿಕ ಸಂಗತಿಗಳನ್ನು ಎದುರಿಸುವ ಉತ್ತಮ ಮಾನಸಿಕ ಸಾಮರ್ಥ್ಯವನ್ನು ಹೊಂದಿರುವರು ಎಂದಾಗಲಿ ಮಾತ್ರವಲ್ಲದೆ, ಅವರುಗಳು ಸಮರ್ಪಕತೆಯನ್ನು ತಮ್ಮ ಮಣ್ಣಿನ ಘಟದಲ್ಲಿರುವ ತಮ್ಮ ಹಿಡಿತದಲ್ಲಿರಿಸಿಕೊಂಡಿದ್ದು ಯಾವ ತಪ್ಪನ್ನಾಗಲಿ ಮಾಡಲಾರರು ಎಂದು ಗ್ರಹಿಕೆಯನ್ನಾಗಲಿ ಉಂಟು ಮಾಡುವುದಿಲ್ಲ. ಆದರೆ ನಿಜವಾಗಿಯೂ ಹೇಳುವುದಾದರೆ, ಯಾರು ಕ್ರಿಸ್ತನಲ್ಲಿ ನೆಲೆಗೊಂಡಿರುತ್ತಾರೋ ಅವರಿಗೆ ಬೇಕಾದಷ್ಟು ಕೃಪೆಯು, ಬೇಕಾದಷ್ಟು ವಿವೇಕವು, ಬೇಕಾದಷ್ಟು ನೆರವು ಅವರ ಅಗತ್ಯದ ಸಮಯದಲ್ಲಿ ದೊರೆಯುತ್ತದೆ. ಸುವಾರ್ತೆಯಲ್ಲಿ ನಮ್ಮ ಮುಂದಿಟ್ಟಿರುವ ನಿರೀಕ್ಷೆಯ ಆಶ್ರಯಕ್ಕಾಗಿ ಓಡುತ್ತಿರುವವರಿಗೆ ಇದರಲ್ಲಿ ಎಂತಹ ಸಮಾಧಾನ ದೊರೆಯುತ್ತದಲ್ಲವೇ? ನಮ್ಮ ಜೀವಾಧಾರವು ಕ್ರಿಸ್ತನಲ್ಲಿ ಬಚ್ಚಿಟ್ಟಿಡಲ್ಪಟ್ಟಿದೆ ಎಂಬ ಭರವಸೆಯನ್ನು ಇದು ನೀಡುತ್ತದಲ್ಲವೇ? ಇಂತಹ ಪೂರ್ವ ನಿರ್ಣಯದ ಬರಹವು ನಮ್ಮನ್ನು ಬಲಪಡಿಸುತ್ತದೆ ಮತ್ತು ಅಪೋಸ್ತಲನು ಹೇಳುವಂತೆ ಆತನು ನಮ್ಮನ್ನು ಭೂಮಿಯ ಅಸ್ಥಿವಾರವು ಹಾಕಲ್ಪಡುವುದಕ್ಕಿಂತಲೂ ಮುಂಚಿತವಾಗಿ ನಾವು ಆತನ ಮುಂದೆ ಪರಿಶುದ್ಧರು, ಅಪರಾಧವಿಲ್ಲದವರು ಆಗಿ ಅಂತಿಮವಾಗಿ ಕಾಣಿಸಿಕೊಳ್ಳುವಂತೆ ಪ್ರೀತಿಯಿಂದ ಆರಿಸಿಕೊಂಡಿದ್ದಾನೆ ಎಂಬ ಮಾತುಗಳು ನಮ್ಮನ್ನು ಸಮಾಧಾನಪಡಿಸುತ್ತದೆ. ಇವುಗಳು ನಮ್ಮನ್ನು ಕರ್ತನ ಶುಚಿತ್ತಕ್ಕನುಸಾರವಾಗಿ ಕ್ರಿಸ್ತನಲ್ಲಿ ದೇವರ ದಯೆ ದತ್ತು ಮಕ್ಕಳನ್ನಾಗಿ ಮಾಡುತ್ತದೆ. ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಿ ಬೇಕೆಂಬುದೇ. ಕ್ರಿಸ್ತನಲ್ಲಿಯೇ ದೇವರ ಸ್ವಕೀಯ ಪ್ರಜೆಯಾದೆವು. ಬರಬೇಕಾಗಿದ್ದ ಕ್ರಿಸ್ತನನ್ನು ಎದುರು ನೋಡುತ್ತಿದ್ದ ನಾವು ತನ್ನ ಮಹಿಮೆಯನ್ನು ಪ್ರಖ್ಯಾತಪಡಿಸಬೇಕೆಂದು, ಸಮಸ್ತ ಕಾರ್ಯಗಳನ್ನು ತನ್ನ ಇಷ್ಟದಂತೆ ನಡೆಸುವ ದೇವರು ತನ್ನ ಸಂಕಲ್ಪದ ಮೇರೆಗೆ ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡನು. ಎಫೆಸ 1:4-12. ಬಹಳ ಸಂಕಟಗಳ ಮೂಲಕ ನೀವು ದೇವರ ರಾಜ್ಯವನ್ನು ಪ್ರವೇಶಿಸುವಿರಿ. ಥ್ರೂ ಮಚ್ ಟ್ರಿಬ್ಯುಲೇಷನ್ ಸ್ಟಿಲ್ ಎಟ್ ಎಂಟರ್ ದ ಕಿಂಗ್ಡಮ್. ನೂತನ ಸೃಷ್ಟಿಗೆ ವಾಸ್ತವಿಕವಾಗಿ ಆಯ್ಕೆಯಾದವರ ಕರೆಗೆ ದೇವರು ಹೊಂದಿಸಿರುವ ಪ್ರಯತ್ನದ ಅಗತ್ಯತೆ ಮತ್ತು ಗುಣ ನಡತೆಯನ್ನು ಉತ್ತಮಪಡಿಸಿಕೊಳ್ಳುವ ಅದರ ಪ್ರಕೃತಿ ಸಮಾನಾಂತರಗಳಿಲ್ಲದೇ ಇಲ್ಲ. ಇದಕ್ಕೆ ಉದಾಹರಣೆಯಾಗಿ, ಒಬ್ಬ ವ್ಯಕ್ತಿ ತನ್ನ ಕೀಟ ಸಂಗ್ರಹಕ್ಕೆ ಒಂದು ಚಕ್ರವರ್ತಿ ಪತಂಗ ಏರಿಸಿಕೊಳ್ಳುವ ಆಶೆ ಉಳ್ಳವನಾಗಿದ್ದನು. ಅದೃಷ್ಟವತ್ತಾದ ಆತನಿಗೆ ಆ ಹೊಳದ ಗೂಡೊಂದು ದೊರೆಯಿತು. ಅದನ್ನು ಆತನು ತನ್ನ ಪುಸ್ತಕಾಲಯದಲ್ಲಿ ಚಳಿಗಾಲವೆಲ್ಲ ನೇತು ಹಾಕಿದನು. ವಸಂತ ಕಾಲದಲ್ಲಿ ಅದರಲ್ಲಿದ್ದ ಪತಂಗವು ಹೊರಬರಲು ಪ್ರಯತ್ನಿಸುವುದನ್ನು ಆತನು ಕಂಡನು. ಅದರ ತೂತು ಬಹಳ ಸಣ್ಣದಾಗಿದ್ದು ಪತಂಗವು ಹೊರಬರಲು ಬಹಳ ಪ್ರಯಾಸ ಪಡುತ್ತಿತ್ತು.
ಅದನ್ನು ಕಂಡ ಆತನು ಆ ಹೊರಟಾದ ನಾರಿನ ಮೇಲೆ ತನ್ನ ಕತ್ತರಿಯ ಸಹಾಯದಿಂದ ಒಂದು ರಂಧ್ರವನ್ನು ಮಾಡಿದನು ಆ ಪತಂಗವೇನೋ ಹೊರಬಂತು ಆದರೆ ಅದು ಹಾರಲೇ ಇಲ್ಲ ಅದರ ರೆಕ್ಕೆಗಳಿಗೆ ಶಕ್ತಿ ಬರಬೇಕಾದ ದ್ರವ್ಯವು ದೇಹದಿಂದ ಹರಿದು ಬರುವಲ್ಲಿ ಅದಕ್ಕೆ ಪ್ರಯಾಸಪಡುವ ಅಗತ್ಯವಿತ್ತೆಂದು ನಂತರ ಯಾರೋ ಆತನಿಗೆ ಹೇಳಿದರು ಅದನ್ನು ಆ ಪ್ರಯಾಸದಿಂದ ತಪ್ಪಿಸಿದ್ದು ಒಂದು ರೀತಿಯಲ್ಲಿ ಕರುಣೆಯಿಂದ ಕೂಡಿದ ತಪ್ಪಾಗಿತ್ತು ಅದರ ಪ್ರಯತ್ನವು ಅದರ ರಕ್ಷಣೆಯ ಸಲುವಾಗಿ ಇತ್ತು ಇದರ ನೀತಿಯು ಸ್ಪಷ್ಟವಾಗಿದೆ ಲೌಕಿಕ ಒಳಿತಿಗಾಗಿ ಮಾನವರು ಪಡುವ ಪ್ರಯಾಸವು ಗುಣ ನಡತೆಗಳನ್ನು ಉತ್ತಮಗೊಳಿಸುತ್ತದೆ ಅವುಗಳಿಲ್ಲದೆ ಉತ್ತಮಗೊಳಿಸಲು ಸಾಧ್ಯವಿಲ್ಲ ಆತ್ಮಿಕ ಹೆಚ್ಚಳಕ್ಕಾಗಿ ಪ್ರಯಾಸ ಪಡುವುದು ಅಗತ್ಯ ದೈವೋಕ್ತಿಗಳು ನಮಗೆ ಸ್ಪಷ್ಟವಾಗಿ ಉಚಿತವಾದ ಕೃಪೆಯ ಬಗ್ಗೆ ಬೋಧಿಸುವುದಾಗಿದೆ ವಾಲ್ಯೂಮ್ 1 ಪೇಜ್ 96 ಆಯ್ಕೆಗೊಂಡವರು ಮಹಿಮೆ ಹೊಂದಿದ ಕೂಡಲೇ ಇದಕ್ಕೆ ಮಾರ್ಗ ತೋರಿ ಬರುತ್ತದೆ ಧರ್ಮಯುಗದ ಕಾಲದಲ್ಲಿ ಇದು ಅಬ್ರಹಾಮನ ಸಂತತಿಯ ಲೋಕದ ಎಲ್ಲ ಕುಟುಂಬಗಳಿಗೆ ಸಮರ್ಪಕವಾದ ಗುಣ ನಡತೆಗಳನ್ನು ಉತ್ತಮಪಡಿಸಿಕೊಳ್ಳುವ ಪುನರ್ವಶ ಹೊಂದಿಕೊಳ್ಳುವ ಮತ್ತು ನಿತ್ಯ ಜೀವವನ್ನು ಪಡೆದುಕೊಳ್ಳುವ ಎಲ್ಲ ಅವಕಾಶಗಳುಳ್ಳ ಆಶೀರ್ವಾದಗಳನ್ನು ಉಂಟು ಮಾಡುವುದು ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ ಆಮೇನ್